ಆಟೋ ಟ್ಯಾಕ್ಸಿ ಪ್ರಯಾಣಿಕರಿಗೆ ಷರತ್ತು, ಕೇವಲ ಇಬ್ಬರಷ್ಟೇ ಒಂದು ಆಟೋ ಮತ್ತು ಟ್ಯಾಕ್ಸಿಯಲ್ಲಿ ಪ್ರಯಾಣಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅಂತರ್ ಜಿಲ್ಲೆ ಓಡಾಟಕ್ಕೆ ಅವರದೇ ರೀತಿಯ ನಿರ್ಬಂಧ ಇಲ್ಲ. ಓಕೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, ಇದರ ಮಾರ್ಗಸೂಚಿ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ನಾವು? ವಿದ್ಯಾ, ಇವತ್ತು ರಾತ್ರಿ ಒಳಗಾಗಿ ಅಧಿಕೃತವಾಗಿ ಮಾರ್ಗಸೂಚಿ ಕೂಡ ಪ್ರಕಟಿಸುತ್ತೆ ಸರ್ಕಾರ. ಸರ್ಕಾರದಿಂದ ಅಧಿಕೃತ ಪ್ರಕಟಣೆ ಏನಾದ ನಂತರ ಅಧಿಕೃತ. ಓಕೆ ಓಕೆ, ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವತ್ತು ಒಟ್ಟು ಮಾರ್ಗಸೂಚಿ ಕೂಡ ಪ್ರಕಟ ಆಗುತ್ತೆ. ಅಂತರ್ ಜಿಲ್ಲೆ ಓಡಾಟವನ್ನ ಮಾಡಬಹುದು, ಯಾವುದೇ ರೀತಿಯ ನಿರ್ಬಂಧ ಇಲ್ಲ. ಆದ್ರೆ ನಿಮಗೆ KSRTC ಬಸ್ಗಳು ಸಿಗಲ್ಲ, ಬಸ್ ಸಂಚಾರ ಇರಲ್ಲ ಗೌರ್ಮೆಂಟ್ ಕಡೆಯಿಂದ. ನಿಮ್ಮ ಪ್ರೈವೇಟ್ ವೆಹಿಕಲ್ಗಳಲ್ಲಿ ಓಡಾಡಬಹುದು. ಆದ್ರೆ ನೈಟ್ ಕರ್ಫ್ಯೂ ಇರುತ್ತೆ ಜೋಪಾನ. ಎಲ್ಲಿ ಮಿನಿ ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ ಸುಮಾರು 19 ಜಿಲ್ಲೆಗಳಲ್ಲಿ. ಈ 19 ಜಿಲ್ಲೆಗಳಲ್ಲಿ ಇದು ಒಂದ್ ರೀತಿ ಕಂಪ್ಲೀಟ್ ಅನ್ಲಾಕ್ ಅಲ್ಲ, ಮಿನಿ ಲಾಕ್ಡೌನ್ ರೀತಿ ಮಾಡಿದ್ದಾರೆ. ಬಟ್ ನೈಟ್ ಕರ್ಫ್ಯೂ ಇರುತ್ತೆ, ವೀಕೆಂಡ್ ಲಾಕ್ಡೌನ್ ಕೂಡ ಇರುತ್ತೆ. ಉಳಿದಂತಹ 11 ಜಿಲ್ಲೆಗಳಲ್ಲಿ ಕಂಪ್ಲೀಟ್ ಕಟ್ಟುನಿಟ್ಟಿನ ರೂಲ್ಸ್ ಗಳು ಇರುತ್ತೆ, ಲಾಕ್ಡೌನ್ ಮುಂದುವರಿಯುತ್ತೆ. ರಾಜ್ಯದ 11 ಜಿಲ್ಲೆಗಳಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಇರುತ್ತೆ. ರಾಜ್ಯದ 11 ಜಿಲ್ಲೆಗಳಲ್ಲಿ ಕಂಪ್ಲೀಟ್ ಲಾಕ್ಡೌನ್, ಉಳಿದ 19 ಜಿಲ್ಲೆಗಳಲ್ಲಿ ಮಿನಿ ಲಾಕ್ಡೌನ್ ಇರುತ್ತೆ. 11 ಜಿಲ್ಲೆಗಳಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಆದ್ರೆ ಉಳಿದ 19 ಜಿಲ್ಲೆಗಳಲ್ಲಿ ಮಿನಿ ಲಾಕ್ಡೌನ್. ಮಿನಿ ಲಾಕ್ಡೌನ್ ಅಂದ್ರೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವನ್ನ ಒಂದು ಸಮಯವನ್ನ ವಿಸ್ತರಿಸಿದ್ದಾರೆ, ಉಳಿದಂತೆ ಒಂದಷ್ಟು ಅವಕಾಶವನ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಓಕೆ, ಯಾವುದೆಲ್ಲ ಕಂಪ್ಲೀಟ್ ಲಾಕ್ ಆಗ್ತದೆ ಇನ್ನೂ ಒಂದು ವಾರಗಳ ಕಾಲ, ಆ 11 ಜಿಲ್ಲೆ ಯಾವುದು ಅಂತ ನೋಡ್ಕೊಂಡು ಹೋಗೋಣ. ಮೊದಲಿಗೆ ಮೈಸೂರು. ಮೈಸೂರಿನಲ್ಲೂ ಕೂಡ ಒಂದು ವಾರಗಳ ಕಾಲ ಲಾಕ್ಡೌನ್ ಮುಂದುವರಿಕೆ ಆಗ್ತಾ ಇದೆ. ಕಡಿಮೆ ಈ ಒಂದು ಪಾಸಿಟಿವಿಟಿ ರೇಟ್ ಕಡಿಮೆ ಆಗದ ಕಾರಣ ಮೈಸೂರು ಲಾಕ್. ಮಂಡ್ಯ ಕೂಡ ಇನ್ನೂ ಒಂದು ವಾರಗಳ ಕಾಲ ಕಂಪ್ಲೀಟ್ ಲಾಕ್ಡೌನ್ಗೆ ಒಳಪಡ್ತಾ ಇದೆ. ಮಂಡ್ಯ, ಮೈಸೂರು, ಚಿಕ್ಕಮಗಳೂರು, ಹೀಗೆ ಸುಮಾರು 11 ಜಿಲ್ಲೆಗಳು ಇದೀಗ ಕಂಪ್ಲೀಟ್ ಲಾಕ್ಡೌನ್ ಆಗ್ತಾ ಇದೆ. ಮಂಡ್ಯ ಆಯಿತು, ಮೈಸೂರು ಆಯಿತು, ಹಾಸನ, ಹಾಸನದಲ್ಲೂ ಕೂಡ ಇನ್ನೂ ಒಂದು ವಾರಗಳ ಕಾಲ, ಸೋಮವಾರದಿಂದ ಮತ್ತೂ ಒಂದು ವಾರಗಳ ಕಾಲ ಲಾಕ್ಡೌನ್ ವಿಸ್ತರಣೆಯಾಗಿದೆ. ಚಿಕ್ಕಮಗಳೂರು, ಚಿಕ್ಕಮಗಳೂರಲ್ಲೂ ಕೂಡ ಕೇಸಸ್ಗಳು ಕಡಿಮೆ ಆಗದೇ ಇರೋ ಕಾರಣ ಲಾಕ್ಡೌನ್ ವಿಸ್ತರಣೆ. ದಕ್ಷಿಣ ಕನ್ನಡದಲ್ಲೂ ಕೂಡ ಕಂಪ್ಲೀಟ್ ಲಾಕ್ಡೌನ್ ಇರುತ್ತೆ ಸೋಮವಾರದ ನಂತರವೂ ಕೂಡ. ಶಿವಮೊಗ್ಗದಲ್ಲೂ ಕೂಡ ಒಂದು ವಾರ ಕಂಪ್ಲೀಟ್ ಲಾಕ್ಡೌನ್ ಇರುತ್ತೆ. ಆ ನಂತರ ಒಟ್ಟು ಸುಮಾರು 11 ಜಿಲ್ಲೆಗಳಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಇರುತ್ತೆ. ಮಂಡ್ಯ, ಮೈಸೂರು, ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು, ಬೆಳಗಾವಿ, ಹೀಗೆ ಒಟ್ಟು 11 ಜಿಲ್ಲೆಗಳಲ್ಲಿ ಒಂದು ವಾರಗಳ ಕಾಲ ಅಂದ್ರೆ ಸೋಮವಾರದಿಂದ ಮತ್ತೂ 7 ಕಾಲ ಕಂಪ್ಲೀಟ್ ಲಾಕ್ಡೌನ್ ಇರುತ್ತೆ. ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಚಾಮರಾಜನಗರ, ಮಂಡ್ಯ, ಕೊಡಗು, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಹೀಗೆ ಸುಮಾರು 11 ಜಿಲ್ಲೆಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಅನ್ಲಾಕ್ನ ಯಾವುದೇ ರೀತಿಯ ರಿಲೀಫ್ ಇಲ್ಲ. ಕಂಪ್ಲೀಟ್ ಲಾಕ್ಡೌನ್, ಸ್ಟ್ರಿಕ್ಟ್ ಲಾಕ್ಡೌನ್ ಇನ್ನೂ ಒಂದು ವಾರಗಳ ಕಾಲ ಈ 11 ಜಿಲ್ಲೆಗಳಲ್ಲಿ ಇರುತ್ತೆ. ಚಿಕ್ಕಮಗಳೂರು, ಶಿವಮೊಗ್ಗ, ಮಂಡ್ಯ, ಮೈಸೂರು, ದಾವಣಗೆರೆ, ಹಾಗೆ ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ, ಬೆಂಗಳೂರು ಗ್ರಾಮಾಂತರ, ಹೀಗೆ ಸುಮಾರು 11 ಜಿಲ್ಲೆಗಳಲ್ಲಿ ಲಾಕ್ಡೌನ್ ಮುಂದುವರಿಕೆಯಾಗುತ್ತೆ. ಸೋಮವಾರದಿಂದ ಯಾವುದೇ ರೀತಿಯ ರಿಲೀಫ್ ಇಲ್ಲ ಆ ಜಿಲ್ಲೆಗಳಿಗೆ. 11 ಜಿಲ್ಲೆಗಳಿಗೆ ಯಾವುದೇ ರೀತಿಯ ರಿಲೀಫ್ ಇಲ್ಲ. ಮತ್ತೆ 7 ಕಾಲ ಲಾಕ್ಡೌನ್ ವಿಸ್ತರಣೆಯಾಗುತ್ತೆ ಈ 11 ಜಿಲ್ಲೆಗಳಲ್ಲಿ. ಉಳಿದ 19 ಜಿಲ್ಲೆಗಳಲ್ಲಿ ಸೆಮಿ ಲಾಕ್ಡೌನ್ ಕೊಟ್ಟಿದ್ದಾರೆ. ಆ ಜಿಲ್ಲೆಗಳು ಯಾವುದು ಅಂತ ಕೂಡ ನೋಡ್ತಾ ಹೋಗೋಣ. ಸೆಮಿ ಲಾಕ್ಡೌನ್ ಅಂದ್ರೆ ಯಾವುದಕ್ಕೆಲ್ಲ ವಿನಾಯಿತಿ ಕೊಟ್ಟಿದ್ದಾರೆ, ಅವಧಿ ಎಲ್ಲಿ ತನಕ ವಿಸ್ತರಣೆ ಮಾಡಿದ್ದಾರೆ ನೋಡ್ಕೊಂಡು ಹೋಗೋಣ. ಸೊ ಸದ್ಯ ನಾವು ಮತ್ತೆ ಲಾಕ್ಡೌನ್ ವಿಸ್ತರಣೆ ಆಗಿರುವಂತಹ ಜಿಲ್ಲೆಗಳನ್ನ ಗಮನಿಸ್ತಾ ಇದ್ದೀವಿ. ಸೋಮವಾರದಿಂದ ಕೈಗಾರಿಕೆಗಳು ಕಂಪ್ಲೀಟ್ ಆಗಿ ಓಪನ್ ಆಗ್ತಾ ಇದೆ. ಸೋಮವಾರದಿಂದ ಕೈಗಾರಿಕೆಗಳು ಕಂಪ್ಲೀಟ್ ಓಪನ್. 50% ಸಿಬ್ಬಂದಿಯೊಂದಿಗೆ ಕೆಲಸವನ್ನ ಮಾಡ್ಕೊಳ್ಬಹುದು. ಇನ್ನು ಗಾರ್ಮೆಂಟ್ಸ್ ವಿಚಾರಕ್ಕೆ ಬಂದ್ರೆ ಗಾರ್ಮೆಂಟ್ಸ್ ಗಳು ಕೂಡ ಓಪನ್ ಆಗ್ತಾ ಇದೆ. ಆದ್ರೆ ಇಲ್ಲಿ 30% ಸಿಬ್ಬಂದಿಯನ್ನ ಉಪಯೋಗವನ್ನ ಮಾಡಿಕೊಂಡು ಕೆಲಸವನ್ನ ಮಾಡಬಹುದು. ಎಲ್ಲಿ? ಗಾರ್ಮೆಂಟ್ಸ್ ಗಳಲ್ಲಿ. ಕೈಗಾರಿಕೆ ಮತ್ತು ಗಾರ್ಮೆಂಟ್ಸ್ ಎರಡು ಕೂಡ ಸೋಮವಾರದಿಂದ ಕಂಪ್ಲೀಟ್ ಆಗಿ ಓಪನ್ ಆಗ್ತಾ ಇದೆ. ಆದ್ರೆ 100% ಆಕ್ಯುಪೆನ್ಸಿ ಇಲ್ಲ. ಕೈಗಾರಿಕೆಗಳಲ್ಲಿ 50% ಸಿಬ್ಬಂದಿಗೆ ಅವಕಾಶ, ಗಾರ್ಮೆಂಟ್ಸ್ ಗಳಲ್ಲಿ 30% ಸಿಬ್ಬಂದಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಎಲ್ಲಿ ಸೆಮಿ ಲಾಕ್ಡೌನ್ ಇದೆ ಅಲ್ಲಿ, ಅಂದ್ರೆ ಬೆಂಗಳೂರಿನಲ್ಲಿ. ಈಗ ಇವೆಲ್ಲವೂ ಕೂಡ ಇಂಡಸ್ಟ್ರಿಯಲ್ ಏರಿಯಾ ಬೆಂಗಳೂರಿನಲ್ಲಿ ನಡೀತಾ ಇರೋದ್ರಿಂದ 50% ಸಿಬ್ಬಂದಿಗೆ ಕೈಗಾರಿಕೆಗಳಲ್ಲಿ, ಜೊತೆಗೆ ಗಾರ್ಮೆಂಟ್ಸ್ ವಿಚಾರಕ್ಕೆ ಬಂದ್ರೆ 30% ಸಿಬ್ಬಂದಿಯನ್ನ ಒಂದು ಸೇರಿಸಿ ಕೆಲಸವನ್ನ ಮಾಡಬಹುದು, ಮಾಡಿಸ್ಕೊಳ್ಬಹುದು ಕೆಲಸವನ್ನ. ಓಕೆ, ಇದಿಷ್ಟು ಕೂಡ ಈ ಒಂದು ಕೈಗಾರಿಕೆ ಮತ್ತು ಗಾರ್ಮೆಂಟ್ಸ್ ವಿಚಾರಕ್ಕೆ ಬಂದ್ರೆ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ. ಕಂಪ್ಲೀಟ್ ಆಗಿ ಕೈಗಾರಿಕೆಗಳು ಸೋಮವಾರದಿಂದ ಓಪನ್ ಆಗ್ತಾ ಇದೆ. ಆದ್ರೆ 100% ಆಕ್ಯುಪೆನ್ಸಿ ಇಲ್ಲ, ಕೇವಲ 50% ಸಿಬ್ಬಂದಿಗಷ್ಟೇ ಅವಕಾಶ. ಓಕೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, ಗಾರ್ಮೆಂಟ್ಸ್ ಮತ್ತು ಕೈಗಾರಿಕೆಗಳ ವಿಚಾರಕ್ಕೆ ಬರೋದಾದ್ರೆ ಮತ್ತಷ್ಟು ಅಪ್ಡೇಟ್ಸ್ ಏನ್ ಸಿಗ್ಬಹುದು? ಸೋಮವಾರದಿಂದ ಓಪನ್ ಆಗ್ತಾ ಇದೆ, ಎಷ್ಟು ಜನರ ಸೀಮಿತದೊಳಗೆ ಕೆಲಸವನ್ನ ಮಾಡಬೇಕು?
ವಿದ್ಯಾ ಕೈಗಾರಿಕೆಗಳಿಗೆ ಎಲ್ಲಾ ತರದ ಕೈಗಾರಿಕೆಗಳಲ್ಲೂ ಕೂಡ 20 ಜಿಲ್ಲೆಗಳಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟು ಆದೇಶ ಮಾಡಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾರ್ಗಸೂಚಿಯಾಗುತ್ತೆ. ಈಗ ಕೆಲವೊಂದು ಜಿಲ್ಲೆಗಳಲ್ಲಿ ಕಠಿಣ ಲಾಕ್ ಡೌನ್ ಮುಂದುವರಿಕೆ ಮಾಡಲಾಗಿದೆಯೋ ಅಲ್ಲಿ ಮಾತ್ರ ರಫ್ತು ವಲಯದ ಶೇಕಡಾ 100ರಷ್ಟು ರಫ್ತು ವಲಯ ಉತ್ಪಾದನಾ ಘಟಕಗಳಿಗೆ ಮಾತ್ರ ಅವಕಾಶ, ಇತರೆ ಕೈಗಾರಿಕೆಗಳಿಗೆ ಅವಕಾಶ ಇಲ್ಲ. ಉಳಿದ ಜಿಲ್ಲೆಗಳಲ್ಲಿ 14ರಿಂದ ಅನ್ಲಾಕ್ ಆಗ್ತಾ ಇರುವಂತಹ ಎಲ್ಲ 20 ಜಿಲ್ಲೆಗಳಲ್ಲೂ ಕೈಗಾರಿಕೆಗಳಲ್ಲಿ ಕಾರ್ಯನಿರ್ವಹಣೆಗೆ ಅವಕಾಶ ಕೊಟ್ಟಿದ್ದಾರೆ. ಶೇಕಡಾ 50ರಷ್ಟು ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಆ ಕಾರ್ಮಿಕರಿಗೆ ಲಸಿಕೆ ಮಾಡಿಸಬೇಕು, ಟೆಸ್ಟಿಂಗ್ ಮಾಡಿಸಬೇಕು, ಇವೇ ಮುಂತಾದ ನಿಯಮಗಳನ್ನು ಕೂಡ ಹಾಕೋ ಸಾಧ್ಯತೆ ಇದೆ. ಇನ್ನು ಗಾರ್ಮೆಂಟ್ಸ್ ವಲಯದಲ್ಲಿ ಗಾರ್ಮೆಂಟ್ಸ್ ವಲಯಕ್ಕೂ ಕೂಡ ಅವಕಾಶ ಮಾಡಿಕೊಡಲಾಗಿದೆ. ಆದ್ರೆ ಸಿಬ್ಬಂದಿ ಪ್ರಮಾಣ ಶೇಕಡಾ 30ಕ್ಕೆ ಕಡಿತ ಮಾಡಿರುವಂತದ್ದು, ಶೇಕಡಾ 30ರಷ್ಟು ಸಿಬ್ಬಂದಿ ಬಳಕೆ ಮಾಡಿಕೊಂಡು ಗಾರ್ಮೆಂಟ್. ಓಕೆ ಓಕೆ, ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗೆ.